ಉತ್ತರ ಕರ್ನಾಟಕದ ನೆರೆ ಬಂದು ಈಗ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗಿರ್ತಕ್ಕಂಥದ್ದು ತಾವೆಲ್ಲರಿಗೆ ಕಂಡಿರ್ತಕ್ಕಂಥ ವಿಷಯ. ಆ ನಿಟ್ಟಿನಲ್ಲಿ ಇವತ್ತಿನ ಕುಷ್ಟಗಿ ಪಟ್ಟಣದ ಎಲ್ಲ ವಿಮಿತ್ರರು ಸೇರಿ ಇನ್ನು ನೆರೆ ಹಾವಳಿಗೆ ತತ್ತರಿಸಿದಂಥ ಜನತೆಗೆ ಇವತ್ತು ವೃದ್ಧರಿರ್ಬೋದು, ಮಕ್ಕಳಿರ್ಬೋದು, ತಾಯಂದಿರ್ಬೋದು, ಗರ್ಭಿಣಿ ಇರ್ಬೋದು, ಸಾಕಷ್ಟು ಜನರು ತಮ್ಮ ಮನೆ ಮಠವನ್ನು ಕಳ್ಕೊಂಡು ಇವತ್ತೇನು ಗಂಜಿ ಕೇಂದ್ರದಲ್ಲಿ ವಾಸ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ತ್ವರಿತಗತಿಯಲ್ಲಿ ಕೆಲಸ ಮಾಡಿದರೂ ಸಹ ಜನಸಾಮಾನ್ಯರದ್ದು ಕೂಡ ಏನು ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೇನು ಕುಷ್ಟಗಿ ಪಟ್ಟಣದ ನಮ್ಮೆಲ್ಲ ಯುವಕರು ಸೇರಿ ನಿನ್ನೆ ಬೆಳಿಗ್ಗೆಯಿಂದ ನಾವು ಕುಷ್ಟಗಿ ಪಟ್ಟಣದ ವಿವಿಧ ಒಂದು ಮಾರುಕಟ್ಟೆಯಲ್ಲಿ ಎಲ್ಲ ಕಡೆ ಅಡ್ಡಾಡಿ ಇವತ್ತಿನ ತಾವೆಲ್ಲ ಇಲ್ಲಿ ನೋಡ್ತಿರ್ಬೋದು. ಇವತ್ತು ಅಕ್ಕಿ ಪ್ಯಾಕೆಟ್ಗಳು ಸುಮಾರು ಒಂದು ಹತ್ತತ್ರ ಒಂದು 100 ಪ್ಯಾಕೆಟ್ಗಳವರೆಗೂ ನಮ್ಗೆ ಅಕ್ಕಿ ಪ್ಯಾಕೆಟ್ಗಳು ಬಂದಿದ್ದಾವೆ. ಜೊತೆಗೆ ಮೈದಾ ಹಿಟ್ಟು, ಇನ್ನು ಬ್ಲ್ಯಾಂಕೆಟ್ಸು, ಬಟ್ಟೆಗಳು, ಆಮೇಲೆ ಬಿಸ್ಕೆಟ್ ಪ್ಯಾಕೆಟ್ಸು, ಮಂಡಳ ಚೀಲಗಳು, ಆಮೇಲೆ ಸ್ಲೀಪರ್ಸು, ಕಸಬಾರಿಗಳು, ಅಂದರೆ ಗೃಹೋಪಯೋಗ ಆಗ್ತಕ್ಕಂಥ ಎಲ್ಲ ವಸ್ತುಗಳನ್ನು ನಾವು ಏನೋ ಒಂದು ಚಪ್ಪಲಿ ಕಸಬಾರಿಗಿಂತ ಹಿಡಿದು ಎಲ್ಲವನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಅಮೌಂಟ್ಗಳನ್ನು ಕೂಡ ಕೆಲವರು ದಾನದ ರೂಪದಲ್ಲಿ ನೀಡಿರ್ತಕ್ಕಂಥ ಹಣ ಕೂಡ ನಾವು ಕಲೆಕ್ಟ್ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಿನ್ನೆ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭಿ ಸುಮಾರು ರಾತ್ರಿ 8:30-9 ಗಂಟೆವರೆಗೂ ನಮ್ಮೆಲ್ಲ ಯುವ ಮಿತ್ರರು ಸೇರಿ ಕೆಲಸ ಮಾಡಿ ನಿನ್ನೆ ಮುಗಿಸಿ ಮತ್ತು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಎಲ್ಲರೂ ಸೇರಿಕೊಂಡು ಕುಷ್ಟಗಿ ಪಟ್ಟಣದ ವಿವಿಧ ಮಾರುಕಟ್ಟೆ ಅಥವಾ ದಂದ ಮಾರುಕಟ್ಟೆ ಮತ್ತು ಸಂತೆ ಮಾರುಕಟ್ಟೆಯಲ್ಲಿ ಕೆಲವು ಕಡೆ ಅಡ್ಡಾಡಿ ತದನಂತರ ನಾವು ಇಳ್ಕಲ್ ರಸ್ತೆಯಲ್ಲಿರ್ತಕ್ಕಂಥ NH ಟೋಲ್ ಗೇಟ್ ಹತ್ರ ಹೋಗಿ ಅಲ್ಲಿಂದ ಇಲ್ಲಿ ಅಂದರೆ ಸುಮಾರು 6 ಗಂಟೆವರೆಗೆ ನಿರಂತರವಾಗಿ ಏನು ಹೊಸಪೇಟ್ ಮತ್ತು ಇಳ್ಕಲ್ಲಿಂದ ಬರ್ತಕ್ಕಂಥ ವಾಹನಗಳ 12 ಟೋಲ್ ರಸ್ತೆಯಲ್ಲಿ ಎಲ್ಲರೂ ಕೂಡ ನಾವು ಅಲ್ಲೇ ಇವತ್ತು ಟೋಲನ್ನು ಕಲೆಕ್ಟ್ ಮಾಡಿ ಅದ್ರ ಜೊತೆಗೆ ಒಬ್ಬ ದಾನಿಗಳು ಇವತ್ತು ಮುಂದೆ ಬಂದು ನಮ್ಮ ಮಧ್ಯಾಹ್ನದ ಊಟ ಸಹಿತ ಅಲ್ಲೇ ಒಬ್ಬರು ನಮಗೆ ನಮ್ಮ ಒಂದು ಕಾರ್ಯ ನೋಡಿ ವಿಠಲ್ ಶೆಟ್ಟರ್ ಅಂತ ಅನ್ನೋಂಥ ದಾನಿಗಳು ನಮ್ಮ ಒಂದು ಕೆಲಸದಲ್ಲಿ ಅಲ್ಲಿಗೆ ಬಂದು ನಮಗೆ ಊಟ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದರೆ ತಹಸೀಲ್ದಾರ್ ಸಾಹೇಬ್ ಏನಿದ್ರೆ ಅವರ ಒಂದು ಮಾರ್ಗದರ್ಶನತೆ ಏನು ಈ ಒಂದು ಸಾಮಗ್ರಿಗಳನ್ನು ನಾವು ಎಲ್ಲೆಲ್ಲಿಗೆ ಮುಟ್ಟಿಸ್ಬೇಕು, ಯಾವ ಥರ ಮುಟ್ಟಿಸ್ಬೇಕು, ಯಾವ ಏರಿಯಾಕ್ಕೆ ಮುಟ್ಟಿಸ್ಬೇಕು ಅನ್ನೋದು ನಮಗೊಂದು ಮಾರ್ಗದರ್ಶನ ಮಾಡ್ತಾರೆ. ಅದ್ರ ಜೊತೆ ಅವರು ಸಿಬ್ಬಂದಿ ಕೂಡ ನಮ್ಮ ಜೊತೆಗೆ ಇರ್ತಾರೆ ಆ ನಿಟ್ಟಿನಲ್ಲಿ. ಹಾಗೂ ಅಲ್ಲಿ ಏನು ನಮ್ಮ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಮ್ಯಾನ್ ಪವರ್ ಏನು ಬೇಕಾಗಿದೆ ಅಂತೇಳಿ ಕೇಳ್ಕೊಂಡಿದ್ದಾರೆ ಅಂತೇನು ಸಹ ನಮಗೆ ಮಾಹಿತಿ ಬಂತು. ಆ ನಿಟ್ಟಿನಲ್ಲಿ ನಮ್ಮ ಕುಷ್ಟಗಿ ಪಟ್ಟಣದ ಯುವಕರ ಪಡೆ ಸಹಿತ ಅಲ್ಲಿ ಹೋಗಿ 2-3 ದಿನ ಅಲ್ಲಿ ಇದ್ದು ಕೆಲಸ ಮಾಡಿ ಬರೋದಕ್ಕೂ ಕೂಡ ತಯಾರಾಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಕಡೆಯಿಂದ ಹೆಚ್ಚಿನ ಸಹಕಾರ ಇನ್ನೂ ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡಿ ನಮ್ಮ ನೆರೆವೇರೆ ಆದಂಥ ನಮ್ಮ ಭಾಗದವರಿಗೆ, ಉತ್ತರ ಕರ್ನಾಟಕ ಭಾಗದವರಿಗೆ ನಮ್ಮ ಕೈಲಾದಷ್ಟು ಒಂದು ಅಳಿಲು ಸೇವೆಯನ್ನು ಮಾಡೋಣ ಅಂತೇಳಿ ನಮ್ಗೆ ಅನಿಸಿ ಈ ಒಂದು ಸಂಘಟನೆ ಮುಖಾಂತರ ಈ ಒಂದು ಎಲ್ಲ ಯುವಕರ ಮುಖಾಂತರ ಇವತ್ತು ಈ ಕೆಲಸ ಮಾಡ್ತಾ ಇದ್ದೀವಿ. ನಮಸ್ಕಾರ.